ನಮಸ್ಕಾರ, ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು. ಜಮಾತ್ ಇಸ್ಲಾಮಿ ಹಿಂದ್ ಅತ್ಯುತ್ತಮ ಕಾರ್ಯಕ್ರಮ. ರಾಜ್ಯಾದ್ಯಂತ ಅಕ್ಟೋಬರ್ 17 ರಿಂದ 26 ರವರೆಗೆ ವಿಶೇಷ ಕಾರ್ಯಕ್ರಮ. ರೋಣದವರಾದ ರಿಯಾಜ್ ಅಹಮದ್ ಮಾಹಿತಿ. ಗಜೇಂದ್ರಗಢದಲ್ಲೂ ಈದ್ ಮಿಲಾದ್ ಕಾರ್ಯಕ್ರಮ. ಜಾಮಿಯಾ ಮಸೀದಿಯಲ್ಲಿ ಸಂಭ್ರಮದ ಈದ್. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನೋತ್ಸವ. ಗೋಗೇರಿಯಲ್ಲೂ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆ. ಅಂಜುಮನ್ ಇಸ್ಲಾಂ ಕಮಿಟಿ ಆಶ್ರಯದಲ್ಲಿ ಕಾರ್ಯಕ್ರಮ. ರಾಮಾಪುರದಲ್ಲಿ ಶ್ರೀದೇವಿಯ 50ನೇ ವರ್ಷಾಚರಣೆ. ಮಂಗಳವಾರ ಕುಂಭ ಮೆರವಣಿಗೆ, ಮಹಾಮಂಗಲೋತ್ಸವ ಕಾರ್ಯಕ್ರಮ. ವಾರ್ತೆಗಳ ವಿವರ. ಪ್ರವಾದಿ ಮೊಹಮ್ಮದ್ ಅವರ ಜೀವನವನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಪ್ರಯತ್ನ ಮಾಡುತ್ತಿದೆ ಜಮಾತೆ ಇಸ್ಲಾಮಿ ಹಿಂದ್. ಅದರ ಭಾಗವಾಗಿ ಇದೇ 17ರಿಂದ 26ರವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜಗತ್ತಿಗೆ ಏಕತೆಯನ್ನು ಪ್ರತಿಪಾದಿಸಿದ ದೇವದೂತರು. ಅವರ ಜೀವನವನ್ನು ಜನರಿಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ ಜಮಾತೆ ಇಸ್ಲಾಮಿ ಹಿಂದ್. ಅಕ್ಟೋಬರ್ 17ರಿಂದ 26ರವರೆಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಈ ಮೂಲಕ ಪ್ರವಾದಿ ಮೊಹಮ್ಮದ್ ಅವರ ಜೀವನ ಜನರಿಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ. ಯಶಸ್ವಿ ಜೀವನಕ್ಕೊಂದು ಕೈಪಿಡಿ ಬಿಡುಗಡೆ ಮಾಡುತ್ತಿದೆ. ಜೀವನದ ಎಲ್ಲ ರಂಗದಲ್ಲೂ ಎಲ್ಲರಿಗೂ ಕೆಲವು ಮಾರ್ಗಗಳ ಅಗತ್ಯ ಇದೆ. ರೋಣ ತಾಲೂಕಿನ ಜಮಾತೆ ಇಸ್ಲಾಮಿ ಹಿಂದ್ನ ರಿಯಾಜ್ ಅಹಮದ್ ಸಹ ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ. ಕುರಾನ್ ಜನರಿಗೆ ತಿಳಿಸುವ ಪ್ರಯತ್ನ ಅತ್ಯುತ್ತಮವಾದದ್ದು. ಅವರ ಕಾರ್ಯಕ್ಕೆ ನಮ್ಮದೊಂದು ಸಲಾಂ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಅನುಗ್ರಹವಿರಲಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯುತ್ತಮ ಮಾದರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಅಕ್ಟೋಬರ್ 17ರಿಂದ 26ರವರೆಗೆ ರಾಜ್ಯವ್ಯಾಪಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ರಬೀಉಲ್ ಅವ್ವಲ್ ಇಸ್ಲಾಮಿ ತಿಂಗಳ ಈ ತಿಂಗಳಿನಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಜನಿಸಿದರು. ಅವರು ಜನಿಸಿದಂತಹ ಈ ತಿಂಗಳಿನ ಪ್ರಯುಕ್ತ ಅವರ ಸಂದೇಶಗಳನ್ನು ವ್ಯಾಪಕವಾಗಿ ಈ ನಾಡಿನ ಜನರ ಮುಂದೆ ಇಡಲು ಜಮಾತೆ ಇಸ್ಲಾಮಿ ಹಿಂದ್ ಪ್ರಯತ್ನಿಸುತ್ತಾ ಇದೆ. ಈ ನಿಟ್ಟಿನಲ್ಲಿ ರೋಣ ಘಟಕದ ವತಿಯಿಂದ ಜಮಾತೆ ಇಸ್ಲಾಮಿ ರೋಣದಿಂದ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತಿದ್ದೇವೆ. ಅದರಲ್ಲಿ ವಿಶೇಷವಾಗಿ ವೈಯಕ್ತಿಕ ಭೇಟಿಗಳಾಗಬಹುದು ಮತ್ತು ಸಮುದಾಯ ಮತ್ತು ಗಣ್ಯ ವ್ಯಕ್ತಿಗಳಿಗಾಗಿ ವಿಶೇಷ ಸಭೆಗಳ ಆಯೋಜನೆ ಮತ್ತು ಪತ್ರಿಕಾ ಪ್ರಕಟಣೆಗಳು ಮತ್ತು ಪ್ರವಾದಿಯವರ ಸಂದೇಶಗಳನ್ನು ಸಾರುವಂತಹ ವಚನ ಪುಸ್ತಕಗಳನ್ನು, ಕಿರು ಹೊತ್ತಿಗೆಗಳನ್ನು ಸಾರ್ವಜನಿಕರಲ್ಲಿ ಹಂಚುವ ಮೂಲಕ ಪ್ರವಾದಿಯವರ ಸಂದೇಶವನ್ನು ವ್ಯಾಪಕಗೊಳಿಸಲು ಈ ಸಂದರ್ಭದಲ್ಲಿ ನಾವು ಪ್ರಯತ್ನಿಸುತ್ತಿದ್ದೇವೆ. ಭಾರತವು ವಿವಿಧ ಭಾಷೆ, ಜನಾಂಗ, ಧರ್ಮ ಮತ್ತು ವಿವಿಧ ಜಾತಿಗಳನ್ನು ಅನುಸರಿಸುವಂತಹ ಜನರಿರುವಂತಹ ಒಂದು ವಿಶಾಲ ರಾಷ್ಟ್ರವಾಗಿದೆ. ಈ ರಾಷ್ಟ್ರದಲ್ಲಿ ನಾವು ನಮ್ಮ ಮಧ್ಯೆ ಶಾಂತಿ, ಸುಭಿಕ್ಷೆ ಮತ್ತು ಸೌಹಾರ್ದವನ್ನು ಹೇಗೆ ಸ್ಥಾಪಿಸಬಹುದು ಎಂಬ ಪ್ರಶ್ನೆಗೆ ಜಮಾತೆ ಇಸ್ಲಾಮಿ ಹಿಂದ್ ನೀಡುವಂತಹ ಉತ್ತರ, ನಾವು ನಂಬಿರುವಂತಹ ತತ್ವ ಸಿದ್ಧಾಂತಗಳನ್ನು, ನಾವು ನಂಬಿರುವಂತಹ ಧರ್ಮಗಳನ್ನು, ನಾವು ಪಾಲಿಸುವಂತಹ ಧರ್ಮದ ಬೋಧನೆಗಳನ್ನು ಈ ನಾಡಿನ ಜನರ ಮುಂದೆ ಅದು ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ ನಾವು ಇಲ್ಲಿ ಸೌಹಾರ್ದತೆಯನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವಾಗಬಹುದು. ನಮ್ಮ ಧರ್ಮಗಳು ಇಂದು ನಿಗೂಢವಾಗುತ್ತಿವೆ. ಧರ್ಮಗಳು ಯಾಕೆ ನಿಗೂಢವಾಗುತ್ತಿವೆ ಅಂತ ಹೇಳಿದರೆ, ಇಂದು ನಾವು ಅನೇಕ ವಿಷಯಗಳ ಕುರಿತು ಚರ್ಚಿಸುತ್ತೇವೆ, ಮಾತನಾಡುತ್ತೇವೆ ಹಾಗೂ ಒಬ್ಬರು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುತ್ತೇವೆ. ಆದರೆ ದುರದೃಷ್ಟವಶಾತ್ ಯಾವ ಧರ್ಮವನ್ನು ನಾನು ನಂಬುತ್ತೇನೋ, ಯಾವ ಧರ್ಮವನ್ನು ನಮ್ಮ ಹಿಂದೂ ಕ್ರೈಸ್ತ ಸಹೋದರರು ನಂಬುತ್ತಾರೋ, ಆಚರಿಸುತ್ತಾರೋ, ಅದರ ಕುರಿತು ನಾವು ಮುಕ್ತವಾಗಿ ಚರ್ಚಿಸದಿರುವುದು ಒಂದು ದೊಡ್ಡ ದುರಂತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ನಾವು ನಂಬಿರುವಂತಹ ಧರ್ಮಗಳ ಕುರಿತು, ಧರ್ಮದ ಸಂದೇಶಗಳ ಕುರಿತು, ಧರ್ಮ ಹೇಳುವಂತಹ ಬೋಧನೆಗಳ ಕುರಿತು ಪರಸ್ಪರ ಚರ್ಚಿಸಿದಾಗ, ಪರಸ್ಪರ ಒಬ್ಬರು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುವಾಗ ಖಂಡಿತವಾಗಿಯೂ ಅಲ್ಲಿ ಒಂದು ಶಾಂತಿಯುತವಾದಂತಹ ಒಂದು ಪ್ರೀತಿಯ
ಮತ್ತು ಒಂದು ಸೌಹಾರ್ದತೆಯ ವಾತಾವರಣವು ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಮಿನ ಅಂತಿಮ ಪ್ರವಾದಿಯಾಗಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರು ಒಬ್ಬರೇ ಪ್ರವಾದಿಯಲ್ಲ, ಬದಲಾಗಿ ಅವರಿಗಿಂತ ಮುಂಚೆ 140,000ಕ್ಕಿಂತಲೂ ಅಧಿಕ ಪ್ರವಾದಿಗಳು ಈ ಜಗತ್ತಿನಲ್ಲಿ ಆಗಮಿಸಿದ್ದಾರೆ. ಪ್ರವಾದಿ ಶೃಂಖಲೆಯ ಅಂತಿಮ ಕೊಂಡಿ ಪ್ರವಾದಿ ಮೊಹಮ್ಮದ್ ಅವರಾಗಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರು ಕೇವಲ ಮುಸ್ಲಿಮರ ಪ್ರವಾದಿ ಅಥವಾ ಅವರು ಕೇವಲ ಅರಬ ನಾಡಿನ ಪ್ರವಾದಿ ಅಥವಾ ಕೇವಲ ಅರಬಿ ಭಾಷೆ ಮಾತನಾಡುವಂತಹ ಜನರ ಪ್ರವಾದಿ ಎಂಬ ಒಂದು ದೊಡ್ಡ ತಪ್ಪು ಕಲ್ಪನೆ ನಮ್ಮ ನಡುವೆ ಇದೆ. ಪ್ರವಾದಿ ಮೊಹಮ್ಮದ್ ಅವರು ಸಕಲ ಮಾನವರ ಮಾರ್ಗದರ್ಶನಕ್ಕಾಗಿ, ಸಕಲ ಮಾನವರ ಕಲ್ಯಾಣಕ್ಕಾಗಿ ಆಗಮಿಸಿದಂತಹ ಪ್ರವಾದಿಯಾಗಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಒಂದು ಪ್ರತಿಮೆಯಾಗಲಿ, ಒಂದು ಫೋಟೋ ಆಗಲಿ, ಅಥವಾ ಅವರ ಹೆಸರಿನಲ್ಲಿ ಒಂದು ಮಂದಿರವಾಗಲಿ ಮಸೀದಿಯಾಗಲಿ ಇಲ್ಲ. ಆದರೆ ಕೋಟಿಗಟ್ಟಲೆ ಜನರ ಹೃದಯದ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದ್ ಅವರಿದ್ದಾರೆ. ಯಾಕೆ ಅಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಅವರು ತೋರಿಸಿದಂತಹ, ಅವರು ಹಾಕಿಕಟ್ಟಂತಹ ಮತ್ತು ಅವರು ನೀಡಿದಂತಹ ಮಾರ್ಗದರ್ಶನ ಅದು ಉದಾತ್ತವಾಗಿದೆ, ಅದು ಎಲ್ಲರಿಗಾಗಿದೆ, ಎಲ್ಲರ ಕಲ್ಯಾಣವನ್ನು ಬಯಸುವಂತಹ ಅದು ಮಾರ್ಗದರ್ಶನವಾಗಿದೆ. ಪ್ರವಾದಿ ಮೊಹಮ್ಮದ್ ಅವರು ಪ್ರಳಯ ಕಾಲದ ತನಕ ಬರುವಂತಹ ಎಲ್ಲ ಜನಾಂಗದವರು, ಎಲ್ಲ ಮನುಷ್ಯರು ನನ್ನ ಸಹೋದರರಾಗಿದ್ದಾರೆ ಅಂತ ಪ್ರಾರ್ಥಿಸುತ್ತಿದ್ದರು. ಮತ್ತು ಎಲ್ಲರಿಗೂ ಕೂಡ ಅವರು ದೇವನೇ, ಎಲ್ಲರಿಗೂ ಮಾರ್ಗದರ್ಶನವನ್ನು ನೀನು ಮಾಡು ಅಂತ ಅವರು ಹೇಳುತ್ತಿದ್ದರು. ಆ ಉದಾತ್ತವಾದಂತಹ ಪ್ರವಾದಿಯ ಸಂದೇಶಗಳನ್ನು, ಆ ಉದಾತ್ತವಾದಂತಹ ಪ್ರವಾದಿಯ ಮಾರ್ಗದರ್ಶನಗಳನ್ನು ಈ ನಾಡಿನ ಜನರ ಮುಂದೆ ಇಡಲಿಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ವತಿಯಿಂದ ಒಂದು ಅಭಿಯಾನವನ್ನು, ಒಂದು ಕ್ಯಾಂಪೇನ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕ್ಯಾಂಪೇನ್ ಮೂಲಕ ನಾವು ಇಸ್ಲಾಮಿನ ಮತ್ತು ಪ್ರವಾದಿ ಮೊಹಮ್ಮದ್ ಅವರ ಸಂದೇಶವನ್ನು ವ್ಯಾಪಕವಾಗಿ ಜನರ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇವೆ. ಸರ್ವಶಕ್ತನಾದ ಆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಗಜೇಂದ್ರಗಢದಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ನಡೆಯಿತು. ٹھیک بولا میرا دا تم پہ کروڑوں درود کعبے کے بدرو मोहम्मद को लिए जाओ मुकद्दर जाग जाएगा। अगर रात की तरह अगर जरा आप सुनने सुनाने का माहौल बनाएंगे तो इंशाल्लाह बात आगे की बढ़ेगी, वरना शॉर्टकट है कि नहीं। तो बहरहाल अब आपके बस में मोहब्बत में फिर नाते नबी गुनगुनाने के लिए हमारे जनाब खासिम बिंदवार उनसे गुजारिश करेंगे क्या है नाते नबी। नबी है दिल बड़ा मसरूर है, आज ಜಶ್ನೆ ಮಿಲಾದು ನಬಿ ಯಾಕಂದ್ರ ಎಂತ ಎಂತ ರೋಗಗಳು ನಮ್ಮ ನೆರವೇ ನಿಮ್ಮ ನೆರವೇ ಬಂದು ಹೋಗ್ಬಿಟ್ಟು
ಎಂಥ ಪರಿಸ್ಥಿತಿ ಬಂತಪ್ಪ ಅಂದ್ರೆ, ತಾಯಿ ತನ್ನ ಮಗನಿಗೆ ಮುಟ್ಲಾದಂಥ ಪರಿಸ್ಥಿತಿ ಬಂತು. ಆದ್ರೆ ಅಲ್ಲಾಹನ ದಯೆ ಇದೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸದ್ಕ ಇದೆ, ಅವರ ಪುಣ್ಯದ ಇವತ್ತ ನಾವು ನೆಮ್ಮದಿಯಿಂದ ಈ ಗಜೇಂದ್ರಗಢ ಪಟ್ಟಣದೊಳಗೆ ಜೀವನವನ್ನು ಕಳೀತಾ ಇದ್ದೀವಿ. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಾಹನು ಕುರಾನ್ ಮುಖಾಂತರ ನಮ್ಮೆಲ್ಲರಿಗೆ ಏನೋ ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸ್ಗಳ ಮುಖಾಂತರ ನಮಗ ಇಸ್ಲಾಮಿನ ಪಾಠವನ್ನ ನೀಡಿದ್ದಾನ. ಆ ಗುರುಗಳ ಜೊತೆಗೆ ತಿಳಿದುಕೊಳ್ಳುವ ಮೂಲಕ ಈ ಕಿವಿಲೆ ಕೇಳಿಕೊಂಡು ಆ ಕಿವಿಲೆ ಬಿಟ್ಟರೆ ಮುಗಿದು. ಇದು ಅಲ್ಲ, ಎರಡು ಕಿವಿಲೆ ಕೇಳಿಕೊಂಡು ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಂಡು ಅದರ ಮೇಲೆ ಪ್ರಯತ್ನ ಮಾಡಿದ್ರೆ ಮಾತ್ರ ನಮಗೆ ಫಲ ಸಿಗ್ತದೆ ಅಂತಕ್ಕಂಥದ್ದು. مزیدوں بھی آباد رہے محفل ذکر سے اور علی اسلام کمیٹی کی جانب سے بھی انہوں نے بھی اپنی کاوشیں اور اپنی عقیدت عقیدت بارگاہ رسالت میں پیش کرنے کی سعادت حاصل کری. آپ تمام کو مبارکباد دیتا ہوں اس میلاد النبی کے صدقے میں. اللہ تعالیٰ دن دگنی رات دگنی ترقی ہمیں تمام کو عطا فرمائے. موضوع سامنے کرام, کیونکہ کل سے ہی بیانات کا سلسلہ جاری اور ساری ہے, آپ کو بھی سن سن کر بیزار نہیں آیا ہوگا. ہاں بیزار آنا ضروری نہیں, کیونکہ یہ ذکر ہی ایسا ہے جس سے دلوں کو جلا بخشتی ہے. تو آج کی یہ محفل اللہ تبارک و تعالیٰ کے فضل و کرم سے جاری و ساری ہے, انشاءاللہ جاری و ساری رہے گی. اور آپ کی یہاں پر بیٹھنا, یہاں پر جمع ہونا اللہ تعالیٰ اپنی بارگاہ میں قبول فرمائے. اللہ تعالیٰ اپنے حبیب کا صدقہ آپ تمامی کو اور ہم تمامی کو اور ہمارے گھر والوں کو, ہمارے اہل علاقوں کو, ہمارے اولادوں کو اللہ عطا فرمائے. ಗೋಗೇರಿ ಗ್ರಾಮದ ಅಂಜುಮನ್ ಇಸ್ಲಾಂ ಕಮಿಟಿ ಆಶ್ರಯದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಆಚರಿಸಿದರು. ಗೋಗೇರಿ ಗ್ರಾಮದ ಅಂಜುಮನ್ ಇಸ್ಲಾಂ ಕಮಿಟಿ ಆಶ್ರಯದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಮನುಷ್ಯ ಜಾತಿ ಒಂದೇ, ಈ ಭೂಮಿಯಲ್ಲಿದ್ದು ನಮ್ಮನ್ನ ಗುರುತಿಸಿಕೊಳ್ಳಲು ನಾನಾ ಧರ್ಮ ಜಾತಿಗಳನ್ನ ನಾವೇ ಹುಟ್ಟು ಹಾಕಿದ್ದೇವೆ ಎಂಬ ಸಂದೇಶ ರವಾನಿಸಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸವರಾಜ್ ಮುಲಿಮನಿ, ಯುವ ಮುಖಂಡ ಮಲ್ಲಿಕಾರ್ಜುನ್ ಕಾರ್ಗಿ, ಉರ್ದು ಶಾಲೆ ಹೆಡ್ ಮಾಸ್ಟರ್ ಆರ್ ಐ ಭಾಗವಾನ್, ಅಂಜುಮನ್ ಇಸ್ಲಾಂ ಕಮಿಟಿ ಚೇರ್ಮನ್ ಹುಸೇನ್ ಸಾಬ್ ಬಡಿಗೆ, ಶಹಾಬುದ್ದೀನ್ ನದಾಫ್, ಮೆಹಬೂಬ್ ಭಾಗವಾನ್, ಹಜರತ್ ಭಾಗವಾನ್, ಎಂ ಡಿ ಭಾಗವಾನ್, ಹನುಮಪ್ಪ ಹೊರಪೇಟಿ, ಮಾರ್ತಾಂಡಪ್ಪ ಹದ್ದಣ್ಣವರ್, ಹುಸೇನ್ ಸಾಬ್ ಭಾಗವಾನ್, ಕೆ ಕೆ ಭಾಗವಾನ್, ಮಲ್ಲಪ್ಪ ಭೋಸ್ಲೆ, ಕಟ್ಟಪ್ಪ ಮಾದರ್, ಐ ಎಚ್ ಭಾಗವಾನ್, ಹನುಮಪ್ಪ ಮಾದರ್, ಷಣ್ಮುಖಪ್ಪ ಕರಡಿ, ಭಾಷಾ ಸಾಬ್ ಭಾಗವಾನ್, ಶಿಕ್ಷಕ ಆರ್ ಕೆ ಭಾಗವಾನ್ ಹಾಜರಿದ್ದರು. ರಾಮಪುರ ಗ್ರಾಮದಲ್ಲಿ ಶ್ರೀದೇವಿ ಪುರಾಣ ಮಹಾಮಂಗಳೋತ್ಸವ ಕಾರ್ಯಕ್ರಮ ನಡೆಯಿತು. 50ನೇ ವರ್ಷಾಚರಣೆ ಹಿನ್ನೆಲೆ ಕುಂಭ ಮೆರವಣಿಗೆ ನಡೆಯಿತು. ರಾಮಪುರ ಗ್ರಾಮದಲ್ಲಿ ಶ್ರೀದೇವಿ ಪುರಾಣ ಮಹಾಮಂಗಳೋತ್ಸವ ಕಾರ್ಯಕ್ರಮ ನಡೆಯಿತು.
ಐವತ್ತನೇ ವರ್ಷಾಚರಣೆ ಹಿನ್ನೆಲೆ ಕುಂಭ ಮೆರವಣಿಗೆ ನಡೆಯಿತು. ಭಜನೆ ಎಲ್ಲರ ಗಮನ ಸೆಳೆಯಿತು. 20ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಕುದುರೆ ಮೋತಿಯ ಜಗದ್ಗುರು ವಿಜಯ ಮಹಾಂತ ಸ್ವಾಮಿಗಳು, ಶಾಸಕ ಕಳಕಪ್ಪ ಬಂಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ರಾಜ್ಯಾದ್ಯಂತ ಅಕ್ಟೋಬರ್ 17ರಿಂದ 26ರವರೆಗೆ ವಿಶೇಷ ಕಾರ್ಯಕ್ರಮ. ರೋಣದವರಾದ ರಿಯಾಜ್ ಅಹಮದ್ ಮಾಹಿತಿ. ಗಜೇಂದ್ರಗಡದಲ್ಲೂ ಈದ್ ಮಿಲಾದ್ ಕಾರ್ಯಕ್ರಮ. ಜಾಮಿಯಾ ಮಸೀದಿಯಲ್ಲಿ ಸಂಭ್ರಮದ ಈದ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನೋತ್ಸವ. ಗೋಗೇರಿಯಲ್ಲೂ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆ. ಅಂಜುಮನ್ ಇಸ್ಲಾಂ ಕಮಿಟಿ ಆಶ್ರಯದಲ್ಲಿ ಕಾರ್ಯಕ್ರಮ. ರಾಮಾಪುರದಲ್ಲಿ ಶ್ರೀದೇವಿಯ 50ನೇ ವರ್ಷಾಚರಣೆ. ಮಂಗಳವಾರ ಕುಂಭ ಮೆರವಣಿಗೆ, ಮಹಾಮಂಗಲೋತ್ಸವ ಕಾರ್ಯಕ್ರಮ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.